ರೀತಿ ಅವರು ಎಕ್ಸ್ಟ್ರೀಮ್ ಸ್ಟೆಪ್ಸನ್ನು ತೆಗೆದುಕೊಂಡಿದ್ದಾರೆ ಅವುಗಳ ಬಗ್ಗೆ ಎಲ್ಲ ವಿವರವನ್ನು ಪಡ್ಕೊಳ್ತಾ ಇದ್ದೇವೆ ಪ್ರಪ್ರಥಮವಾಗಿ ಈ ರೀತಿಯ ಪ್ರಕರಣಗಳು ಕಂಡುಬಂದಂಥ ವೇಳೆಯಲ್ಲಿ ನಾವು ಪೊಲೀಸರು ತನಿಖಾ ವಿಧಾನ ಯಾವ ರೀತಿ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಇದು ಸೂಸೈಡಲ್ ಡೆತ್ ಇದೆಯಾ ಅಥವಾ ಹೋಮಿಸೈಡಲ್ ಡೆತ್ ಇದೆಯಾ ಅಂತ ಹೇಳಿದ್ರೆ ಯಾರಾದರೂ ದುಷ್ಕರ್ಮಿಗಳು ಈ ರೀತಿ ಅವರನ್ನು ಕೊಂದು ಅವರು ಸೂಸೈಡ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂತಹ ಅವಕಾಶಗಳು ಕೂಡ ಇರ್ತದೆ ಅದನ್ನು ರೂಲ್ ಔಟ್ ಮಾಡೋದಕ್ಕೆ ನಾವು ತನಿಖೆಯನ್ನು ಪ್ರಾರಂಭ ಮಾಡ್ತೇವೆ ಈ ಪ್ರಕರಣದಲ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ನೋಡಲಾಗಿ ಈ ರೂಮ್ನ ಬಾಗಿಲು ಏನಿತ್ತು ಅದು ಒಳಗಿನಿಂದ ಲಾಕ್ ಆಗಿತ್ತು ಹೊರಗಿನಿಂದ ಯಾರೂ ಕೂಡ ಹೋಗೋದಕ್ಕೆ ಅವಕಾಶಗಳಿರಲಿಲ್ಲ ಮತ್ತು ಡೆತ್ ನೋಟಿನಲ್ಲೂ ಕೂಡ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದ್ರ ಬಗ್ಗೆ ಕೆಲವು ಹಿಂಟ್ಸನ್ನು ನೀಡಿರುವಂತಹ ಹಿನ್ನೆಲೆಯಲ್ಲಿ ಅವರು ಸ್ವಯಂ ಪ್ರೇರಿತರಾಗಿ ಆತ್ಮಹತ್ಯೆಗೆ ಒಳಗಾಗಿರೋದು ಒಬ್ಬ ವ್ಯಕ್ತಿ ಮತ್ತೊಬ್ಬನನ್ನು ಕೊಂದು ತದನಂತರ ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಅವಕಾಶಗಳು ಹೆಚ್ಚಿದೆ ಮತ್ತು ಅವರ ಎಲ್ಲ ಪೂರಕ ಮಾಹಿತಿ ಕೂಡ ದೊರಕ್ತಾ ಇದೆ ಈಗ ಸದ್ಯ ಈ ಆಧಾರ್ ಕಾರ್ಡನ್ನು ಒಂದು ಪರಿಗಣಿಸಿ ಅವರ ಸಂಬಂಧಿಕರುಗಳನ್ನು ಈಗಾಗಲೇ ನಾವು ಕರೆಸುವಂಥ ಪ್ರಕ್ರಿಯೆ ಮಾಡಿದ್ದೇವೆ ಅವರು ಎಲ್ಲ ಬಂದ ಮೇಲೆ ಅದನ್ನು ತನಿಖೆಯನ್ನು ಮುಂದುವರಿಸುವಂತಹ ವಿಧಿವಿಧಾನಗಳನ್ನು ನಾವು ಮಾಡ್ತೇವೆ ಈಗ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಲಾಗಿ ಇವರು ಒಂದು ಅನ್ಯೂಶುವಲ್ ರಿಲೇಷನ್ಶಿಪ್ನಲ್ಲಿ ಇವರು ಇದ್ದಂಥದ್ದು ಸ್ವಲ್ಪ ಇನಿಷಿಯಲ್ ಇನ್ವೆಸ್ಟಿಗೇಷನಲ್ಲಿ ಕಂಡು ಬರ್ತಾ ಇದೆ ಈ ವಿಚಾರ ಅವರ ಇನ್ನು ಮೂರನೆಯ ವ್ಯಕ್ತಿಗಳಿಗೆ ಗಮನಕ್ಕೆ ಬಂದಿದೆ ಮತ್ತು ಅವರ ಪೇರೆಂಟ್ಸ್ಗೂ ಕೂಡ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಈ ರೀತಿ ಮಾಡಿಕೊಂಡಿರ್ಬೋದು ಅಂತ ಕಂಡು ಬರ್ತಾ ಇದೆ ಸಂಪೂರ್ಣ ತನಿಖೆಯನ್ನು ನಡೆಸಿದ ನಂತರ ಎಕ್ಸಾಕ್ಟ್ ರೀಸನ್ ಫಾರ್ ಡೆತ್ ಗೊತ್ತಾಗ್ತದೆ ಆ ರೀತಿ ಮಾಡಿರುವಂಥ ಹಿನ್ನೆಲೆಯಲ್ಲೇ ಇವರು ಈ ರೀತಿ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಹೆಚ್ಚಿನ ತನಿಖೆಗೆ ಒಳಪಡಿಸಿದ ನಂತರ ಎಲ್ಲ ವಿವರಗಳು ಗೊತ್ತಾಗ್ತದೆ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೇಳಿ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೆ ಸಾಥ್ ಮೇ ಬೆಲ್ ಐಕಾನ್ ಕೋ ಭಿ ಕ್ಲಿಕ್ ಕೀಜಿಯೆ ಸಾಥ್ ಹೀ ಸಾಥ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭೂಲಿಯೇ